ನಾವು ಈ ಒಂದು ವಿಡಿಯೋದಲ್ಲಿ ಅಪವರ್ತನ ವಿಧಾನದಿಂದ ಕೆಲವು ವರ್ಗ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದನ್ನು ನೋಡೋಣ ಅದಕ್ಕಾಗಿ ಮೊದಲಿಗೆ ನಾನೊಂದು ವರ್ಗ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ ಅದು ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಈಕ್ವಲ್ಸ್ ಇಪ್ಪತ್ತ ಒಂದು ಆಗಿದೆ ಈ ಒಂದು ವರ್ಗ ಸಮೀಕರಣಕ್ಕೆ ನಾವು ಅಪವರ್ತನ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯೋಣ ಮೊದಲಿಗೆ ನಾವು ಅಪವರ್ತನ ವಿಧಾನದಿಂದ ಪರಿಹಾರ ಕಂಡುಹಿಡಿಯುವ ಮೊದಲು ಸಮೀಕರಣದ ಪದಗಳೆಲ್ಲವೂ ಸಹ ಒಂದು ಬದಿಯಲ್ಲಿ ಇರುವಂತೆ ಮಾಡಿದರೆ ನಾವು ಸುಲಭವಾಗಿ ಸಮೀಕರಣವನ್ನು ಬಿಡಿಸ್ಬಹುದಾಗಿದೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿಗೆ ಮೈನಸ್ ಇಪ್ಪತ್ತೊಂದನ್ನು ಸೇರಿಸ್ತಾ ಇದ್ದೇನೆ ಹಾಂ ಈಗ ನಮಗೆ ಬರ್ತಾ ಇರುವಂತಹ ಸಮೀಕರಣ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂದು ಈಕ್ವಲ್ಸ್ ಸೊನ್ನೆ ಪ್ಲಸ್ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಕ್ಯಾನ್ಸಲ್ ಆಗ್ತಾ ಇದೆ ಈಗ ನಮಗೆ ಮೂರು ಪದಗಳಿರುವಂತಹ ಒಂದು ವರ್ಗ ಸಮೀಕರಣ ದೊರಕ್ತಾ ಇದೆ ಈ ಒಂದು ವರ್ಗ ಸಮೀಕರಣವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಇದರ ಅಪವರ್ತನಗಳನ್ನು ಕಂಡಿಡಿದು ಆ ಅಪವರ್ತನಗಳನ್ನು ಸೊನ್ನೆಗೆ ಸಮ ಮಾಡಿದಾಗ ನಮಗೆ ಎಕ್ಸ್ಗೆ ಪರಿಹಾರ ದೊರಕುತ್ತೆ ಇದರ ಅಪವರ್ತನಗಳನ್ನು ಬರೆದುಕೊಳ್ಳೋದ್ರ ಮೊದಲು ಎಕ್ಸ್ಕ್ವಯರ್ನ ಸಹಗುಣಕ ಎಷ್ಟಿದೆ ಅಂತ ನೋಡಿದ್ರೆ ಎಕ್ಸ್ಕ್ವೇರ್ನ ಸಹಗುಣಕ ಒಂದು ಇದೆ ನಾವು ಎಕ್ಸ್ಕ್ವೇರ್ನ ಸಹಗುಣಕ ಒಂದು ಇತ್ತು ಅಂತ ಹೇಳಿದ್ರೆ ಸುಲಭವಾಗಿ ಅಪವರ್ತನಗಳನ್ನು ಬರೆದುಕೊಳ್ಬೋದಾಗಿರುತ್ತೆ ಅದಕ್ಕಾಗಿ ನಾವು ಮಾಡಬೇಕಾಗಿರೋದು ಎರಡು ಸಂಖ್ಯೆಗಳನ್ನು ಯೋಚಿಸಬೇಕಾಗಿದೆ ಆ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ನಾಲ್ಕು ಆಗಿರಬೇಕು ಹಾಗೂ ಅವುಗಳ ಗುಣಲಬ್ಧ ಮೈನಸ್ ಇಪ್ಪತ್ತೊಂದು ಆಗಿರಬೇಕು ಈಗ ನಾನು ಎರಡು ಸಂಖ್ಯೆಗಳನ್ನು ಯೋಚಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವುಗಳ ಮೊತ್ತ ಎ ಪ್ಲಸ್ ಬಿ ಈಕ್ವಲ್ಸ್ ಪ್ಲಸ್ ನಾಲ್ಕು ಆಗಿರಬೇಕು ಹಾಗೆ ಅವುಗಳ ಗುಣಲಬ್ಧ ಮೈನಸ್ ಇಪ್ಪತ್ತೊಂದು ಆಗಿರಬೇಕು ಈಗ ಮೈನಸ್ ಇಪ್ಪತ್ತೊಂದು ಆಗಬೇಕು ಅಂತಂದರೆ ಎ ಮೈನಸ್ ಆಗಿರುತ್ತೆ ಅಥವಾ ಬಿ ಮೈನಸ್ ಆಗಿರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಋಣ ಸಂಖ್ಯೆ ಆಗಿರುತ್ತೆ ಮತ್ತು ಇಪ್ಪತ್ತೊಂದರ ಅಪವರ್ತನೆಗಳನ್ನು ಪಟ್ಟಿ ಮಾಡಿದ್ರೆ ಎರಡು ಸಂಖ್ಯೆಗಳ ವ್ಯತ್ಯಾಸ ನಾಲ್ಕು ಬರುವಂತೆ ಇರುವಂತಹ ಸಂಖ್ಯೆಗಳಾಗಿದೆ ಯಾವುದು ಅಂತ ಯೋಚನೆ ಮಾಡಿದ್ರೆ ಒಂದು ಇಪ್ಪತ್ತೊಂದಲಿಯೇ ಅಥವಾ ಮೂರು ಇಪ್ಪತ್ತೊಂದೇ ಹೌದು ಮೂರು ಮತ್ತು ಏಳರ ಡಿಫ್ರೆನ್ಸ್ ನಮಗೆ ನಾಲ್ಕು ಇದೆ ಹಾಗಾಗಿ ಇಲ್ಲಿ ಒಂದು ಸಂಖ್ಯೆ ಮೂರು ಆಯಿತು ಅಂತ ಹೇಳಿದ್ರೆ ಮತ್ತೊಂದು ಸಂಖ್ಯೆ ಏಳು ಆಗಿದೆ ಇದರಲ್ಲಿ ಯಾವುದಕ್ಕೆ ಪ್ಲಸ್ ಬರುತ್ತೆ ಯಾವುದಕ್ಕೆ ಮೈನಸ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲಸ್ ನಾಲ್ಕು ನಮಗೆ ಬರಬೇಕು ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯ ಜೊತೆ ಪ್ಲಸ್ ಇರಬೇಕಾಗತ್ತೆ ಚಿಕ್ಕ ಸಂಖ್ಯೆಯ ಜೊತೆ ಮೈನಸ್ ಮೂರು ಬರುತ್ತೆ ಈಗ ಮೈನಸ್ ಮೂರು ಪ್ಲಸ್ ಏಳು ಹೇಳಿದ್ರೆ ಪ್ಲಸ್ ನಾಲ್ಕು ಆಯಿತು ನಾವೀಗ ನೇರವಾಗಿ ಇದರ ಅಪವರ್ತನೆಗಳನ್ನು ಬರೆದುಕೊಳ್ಬೋದು ಸ್ಪ್ಲಿಟ್ ಮಾಡದೇ ನಾವು ನೇರವಾಗಿ ಬರೆದುಕೊಳ್ಬೋದು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎ ಅಂತ ಹೇಳಿದ್ರೆ ಪ್ಲಸ್ ಆಫ್ ಮೈನಸ್ ಮೂರು ಹೇಳಿದ್ರೆ ಮೈನಸ್ ಮೂರೇ ಬರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ಮೂರು ಇಂಟು ಎಕ್ಸ್ ಪ್ಲಸ್ ಏಳು ಈಕ್ವಲ್ಸ್ ಸೊನ್ನೆ ಆಗಿದೆ ಇದನ್ನು ಹೇಗೆ ಬರೆದುಕೊಂಡೆ ಅಂತ ಹೇಳಿದ್ರೆ ಇದು ಈ ರೂಪದಲ್ಲಿ ಇದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಆಫ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ರೂಪದಲ್ಲಿರುವಂತಹ ಸಮೀಕರಣಗಳ ಅಪವರ್ತನಗಳು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಆಗಿರುತ್ತೆ ಇದನ್ನೇ ನಾನು ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತೊಂದು ಅನ್ನೋದು ಇಲ್ಲಿ ಪ್ಲಸ್ ನಾಲ್ಕು ಅಂಥೇಳಿದ್ರೆ ಎ ಪ್ಲಸ್ ಬಿ ಮೈನಸ್ ಮೂರು ಪ್ಲಸ್ ಏಳು ಹಾಗೆ ಮೈನಸ್ ಇಪ್ಪತ್ತೊಂದು ಅಂತ ಹೇಳಿದ್ರೆ ಎ ಇಂಟು ಬಿ ಮೈನಸ್ ಮೂರು ಇಂಟು ಪ್ಲಸ್ ಏಳು ಹಾಗಾಗಿ ಇದರ ಅಪವರ್ತನಗಳು ಎಕ್ಸ್ ಮೈನಸ್ ಮೂರು ಇಂಟು ಎಕ್ಸ್ ಪ್ಲಸ್ ಏಳು ಈಕ್ವಲ್ಸ್ ಸೊನ್ನೆ ಆಗಿದೆ ಈಗ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆ ಆಗ್ತಾ ಇದೆ ಎ ಇಂಟು ಬಿ ಈಕ್ವಲ್ಸ್ ಝೀರೋ ಅಂತ ಅಂಥೇಳಿದ್ರೆ ಐದರ್ ಎ ಈಕ್ವಲ್ ಟು ಝೀರೋ ಆರ್ ಬಿ ಈಕ್ವಲ್ ಟು ಝೀರೋ ಆರ್ ಬೋತ್ ಮಸ್ಟ್ ಬಿ ಈಕ್ವಲ್ ಟು ಝೀರೋ ಇದರ ಅನ್ವಯ ನಾನಿಲ್ಲಿ ಐದರ್ ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಝೀರೋ ಆರ್ ಎಕ್ಸ್ ಪ್ಲಸ್ ಏಳು ಈಕ್ವಲ್ಸ್ ಟು ಝೀರೋ ಆಗಿದೆ ಈಗ ನಾನು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಪ್ಲಸ್ ಮೂರನ್ನ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೈನಸ್ ಮೂರು ಮತ್ತು ಪ್ಲಸ್ ಮೂರು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ತಾ ಇರುವಂತದ್ದು ಎಕ್ಸ್ ಈಕ್ವಲ್ಸ್ ಸಿರೋ ಪ್ಲಸ್ ಮೂರು ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಮೂರು ಒಂದು ಪರಿಹಾರ ಆಯಿತು ಮತ್ತೊಂದು ಪರಿಹಾರ ನೋಡೋದಾದರೆ ನಾನು ಮೈನಸ್ ಏಳನ್ನು ಸಮೀಕರಣದ ಎರಡೂ ಬದಿ ಸೇರಿಸಿದ್ರೆ ನನಗೆ ದೊರಕ್ತಾ ಇರೋದು ಎಕ್ಸ್ ಈಕ್ವಲ್ಸ್ ಮೈನಸ್ ಏಳು ಮತ್ತೊಂದು ಪರಿಹಾರ ಆಗಿದೆ ನೀವು ಇದನ್ನು ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ ಮೂರು ಮೈನಸ್ ಮೂರು ಸೊನ್ನೆ ಆಯಿತು ಸೊನ್ನೆ ಎಂಟು ಯಾವುದೇ ಸಂಖ್ಯೆ ಅಂತ ಹೇಳಿದ್ರೆ ಸೊನ್ನೆ ಹಾಗೆ ಏಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಏಳು ಪ್ಲಸ್ ಏಳು ಸೊನ್ನೆ ಆಗುತ್ತೆ ಸೊನ್ನೆ ಇಂಟು ಯಾವುದೇ ಸಂಖ್ಯೆ ಅಂತ ಹೇಳಿದ್ರೆ ಸೊನ್ನೆ ಆಗುತ್ತೆ ಮತ್ತೊಂದಷ್ಟು ಉದಾಹರಣೆಗಳನ್ನು ನಾವೀಗ ನೋಡೋಣ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ನಲ್ವತ್ತ ಒಂಬತ್ತು ಈಕ್ವಲ್ಸ್ ಹದಿನಾಲ್ಕು ಎಕ್ಸ್ ಈಗ ಈ ಒಂದು ವರ್ಗ ಸಮೀಕರಣವನ್ನು ಬಿಡಿಸುವ ಸಲುವಾಗಿ ನಾನು ವರ್ಗ ಸಮೀಕರಣದ ಪದಗಳೆಲ್ಲವೂ ಒಂದು ಕಡೆ ಬರುವ ಅಂತೆ ಬರೆದುಕೊಳ್ತೀನಿ ಒಂದು ಕಡೆ ಬರುವಂತೆ ಬರೆದುಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನು ಮೈನಸ್ ಹದಿನಾಲ್ಕು ಎಕ್ಸನ್ನು ಸಮೀಕರಣದ ಎರಡೂ ಬದಿ ಸೇರಿಸ್ತಾ ಇದ್ದೇನೆ ಆಗ ಇಲ್ಲಿ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿನಾಲ್ಕು ಎಕ್ಸ್ ಕ್ಯಾನ್ಸಲ್ ಆಗಿ ಒಂದು ಬದಿ ಸೊನ್ನೆ ಬರುತ್ತೆ ಮತ್ತೊಂದು ಬದಿ ವರ್ಗ ಸಮೀಕರಣದ ಎಲ್ಲ ಪದಗಳು ಬರುತ್ತೆ ಈಗ ನೀವು ಗಮನಿಸ್ಬೋದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತ ಒಂಬತ್ತು ಈಕ್ವಲ್ಸ್ ಸೊನ್ನೆ ಆಯಿತು ಈಗ ನಾವು ಎರಡು ಸಂಖ್ಯೆಯನ್ನು ಯೋಚಿಸಬೇಕಾಗಿದೆ ಆ ಎರಡು ಸಂಖ್ಯೆಗಳ ಮೊತ್ತ ಮೈನಸ್ ಹದಿನಾಲ್ಕು ಗುಣಲಬ್ಧ ನಲವತ್ತೊಂಬತ್ತು ಆಗಬೇಕಾಗಿದೆ ಈಗ ನಲವತ್ತೊಂಬತ್ತರ ಅಪವರ್ತನಗಳು ಯಾವ್ಯಾವು ಅಂತ ಪಟ್ಟಿ ಮಾಡಿದ್ರೆ ಒಂದು ನಲ್ವತ್ತೊಂಬತ್ಲಿ ನಲವತ್ತೊಂಬತ್ತು ಇನ್ನು ಏಳು ಏಳಿ ನಲ್ವತ್ತ ಒಂಬತ್ತು ಹಾಗಾದರೆ ಒಂದು ಏಳು ನಲವತ್ತೊಂಬತ್ತು ಆಯಿತು ಈಗ ಒಂದು ನಲವತ್ತೊಂಬತ್ತು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಏಳು ಏಳು ನಲವತ್ತೊಂಬತ್ತು ಇಲ್ಲಿ ಪ್ಲಸ್ ಇರೋದ್ರಿಂದ ಎರಡು ಅಪವರ್ತನಗಳ ಸಂಖ್ಯೆಯ ಒಂದು ಚಿಹ್ನೆ ಪ್ಲಸ್ ಇರುತ್ತೆ ಅಥವಾ ಮೈನಸ್ ಇರುತ್ತೆ ಈಗ ಇದೆರಡು ಪ್ಲಸ್ ಇತ್ತು ಅಂತ ಹೇಳಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ನಲ್ವತ್ತೊಂಬತ್ತು ಏಳು ಏಳು ನಲವತ್ತೊಂಬತ್ತು ಆಗುತ್ತೆ ಆದರೆ ನಾವು ಇಲ್ಲಿ ಗಮನಿಸಿದಾಗ ಇವುಗಳ ಮೊತ್ತ ಈ ಎರಡು ಸಂಖ್ಯೆಗಳ ಮೊತ್ತ ಮೈನಸ್ ಹದಿನಾಲ್ಕು ಆಗಬೇಕು ಅಂತ ಹೇಳಿದ್ರೆ ಆಗ ಈ ಎರಡೂ ಸಂಖ್ಯೆಗಳು ಮೈನಸ್ ಏಳು ಆಗಬೇಕಾಗಿದೆ ಹಾಗಾಗಿ ಈಗ ಇವುಗಳ ಚಿಹ್ನೆ ಮೈನಸ್ ಏಳು ಆಯಿತು ಅಂದರೆ ಈ ಎರಡೂ ಸಂಖ್ಯೆಗಳು ಮೈನಸ್ ಏಳೇ ಆಗಿವೆ ಎ ಸಹ ಮೈನಸ್ ಏಳು ಬಿ ಸಹ ಮೈನಸ್ ಏಳೇ ಆಯಿತು ಈಗ ಮೈನಸ್ ಏಳು ಇಂಟು ಮೈನಸ್ ಏಳು ಅಂದರೆ ಪ್ಲಸ್ ನಲ್ವತ್ತೊಂಬತ್ತು ಮೈನಸ್ ಏಳು ಪ್ಲಸ್ ಆಫ್ ಮೈನಸ್ ಏಳು ಅಂತ ಹೇಳಿದ್ರೆ ಮೈನಸ್ ಹದಿನಾಲ್ಕು ಬರುತ್ತೆ ಹಾಗಾಗಿ ಇದರ ಅಪವರ್ತನಗಳು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಎ ಅಂತ ಹೇಳಿದ್ರೆ ಇಲ್ಲಿ ಎ ಜಾಗದಲ್ಲಿ ಮೈನಸ್ ಏಳು ಇದೆ ಇಂಟು ಎಕ್ಸ್ ಪ್ಲಸ್ ಬಿ ಬಿ ಜಾಗದಲ್ಲೂ ಮೈನಸ್ ಏಳೇ ಇದೆ ಎಕ್ಸ್ ಮೈನಸ್ ಏಳು ಇಂಟು ಎಕ್ಸ್ ಮೈನಸ್ ಏಳು ಈಕ್ವಲ್ಸ್ ಸೊನ್ನೆ ಆಯಿತು ಅಂದರೆ ಅರ್ಥ ಎಕ್ಸ್ ಮೈನಸ್ ಏಳು ಓಲ್ ಸ್ಕ್ವೇರ್ ಈಕ್ವಲ್ಸ್ ಸೊನ್ನೆ ಆಯಿತು ನಾವು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಇಲ್ಲಿ ಸ್ಕ್ವೇರನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎರಡೂ ಬದಿಯಲ್ಲಿ ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ಬೇಕಾಗುತ್ತೆ ಸಮೀಕರಣದ ಎರಡೂ ಬದಿಯಲ್ಲಿ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ಬರ್ತಾ ಇರುವಂಥದ್ದು ಎಕ್ಸ್ ಮೈನಸ್ ಏಳು ಈಕ್ವಲ್ಸ್ ಸೊನ್ನೆ ಆಯಿತು ಸೊನ್ನೆಯ ವರ್ಗಮೂಲ ಸೊನ್ನೆಯೇ ಆಗಿರುತ್ತೆ ಇನ್ನು ಸಮೀಕರಣದ ಎರಡೂ ಬದಿಯಲ್ಲಿ ನಾವು ಪ್ಲಸ್ ಏಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ಇಲ್ಲಿ ಪ್ಲಸ್ ಏಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಮೈನಸ್ ಏಳು ಪ್ಲಸ್ ಏಳು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ತಾ ಇರೋದು ಎಕ್ಸ್ ಈಕ್ವಲ್ಸ್ ಏಳು ಆಯಿತು ಅಂದರೆ ಎಕ್ಸ್ನ ಎರಡೂ ಬೆಲೆಗಳು ಏಳೇ ಆಗಿದೆ ಈ ಸಮೀಕರಣದ ಎರಡೂ ಪರಿಹಾರವೂ ಸಹ ಏಳು ಆಗಿದೆ ಈಗ ಮತ್ತೊಂದಷ್ಟು ಉದಾಹರಣೆಗಳನ್ನು ನಾವು ನೋಡೋಣ ನಾನಿಲ್ಲಿ ತೆಗೆದುಕೊಳ್ತಾ ಇರುವಂತಹ ಉದಾಹರಣೆ ಎಕ್ಸ್ಕ್ವಯರ್ ಮೈನಸ್ ಅರವತ್ನಾಲ್ಕು ಈಕ್ವಲ್ಸ್ ಸೊನ್ನೆ ಈಗ ಎಕ್ಸ್ಕ್ವಯರ್ ಮೈನಸ್ ಅರವತ್ನಾಲ್ಕು ಈಕ್ವಲ್ಸ್ ಸೊನ್ನೆ ನಮಗೆ ಇಲ್ಲಿ ಇನ್ನೊಂದು ಪದ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅದು ಎಕ್ಸ್ಕ್ವಯರ್ ಮೈನಸ್ ಅಥವಾ ಪ್ಲಸ್ ಸೊನ್ನೆ ಇಂಟು ಎಕ್ಸ್ ಮೈನಸ್ ಅರವತ್ನಾಲ್ಕು ಈಕ್ವಲ್ಸ್ ಸೊನ್ನೆ ಅಂತ ತೆಗೆದುಕೊಂಡ್ರೆ ಮಧ್ಯದ ಪದ ಮಿಸ್ ಆಗಿತ್ತು ಅಂತ ಅನಿಸುತ್ತೆ ಈಗ ನೀವು ನೋಡಿರಬಹುದು ಎರಡು ಸಂಖ್ಯೆಗಳ ಮೊತ್ತ ಸೊನ್ನೆ ಬರಬೇಕು ಮತ್ತು ಗುಣಲಬ್ಧ ಅರವತ್ನಾಲ್ಕು ಬರಬೇಕಾಗಿದೆ ಅಂತ ಹೇಳಿದ್ರೆ ಯಾವಾಗ ಈ ಎರಡು ಸಂಖ್ಯೆಗಳ ಒಂದು ಮೊತ್ತ ಸೊನ್ನೆ ನೋಡಿ ಇಲ್ಲಿ ಗಮನಿಸಿ ಎ ಪ್ಲಸ್ ಬಿ ಸೊನ್ನೆ ಆಗದು ಯಾವಾಗ ಎನ ಬೆಲೆ ಮೈನಸ್ ಬಿ ಆದಾಗ ಎ ಮತ್ತು ನ ಬಿ ಬೆಲೆ ಒಂದೇ ಆಗಿರತ್ತೆ ಆದರೆ ಒಂದರ ಚಿಹ್ನೆ ಮೈನಸ್ ಆಗಿರುತ್ತೆ ಅಂಥೇಳಿ ಈಗ ನೀವು ಎರಡು ಸಂಖ್ಯೆಗಳ ಗುಣಲಬ್ಧ ಅರವತ್ನಾಲ್ಕು ಬರಬೇಕು ಮತ್ತು ಮೊತ್ತ ಸೊನ್ನೆ ಬರಬೇಕು ಅಂತ ಹೇಳಿದ್ರೆ ಮೊತ್ತ ಸೊನ್ನೆ ಆಗಬೇಕು ಅಂದರೆ ಆ ಎರಡೂ ಸಂಖ್ಯೆಗಳು ಸಮ ಆಗಿರಬೇಕು ಈಗ ಯಾವ ಎರಡು ಸಂಖ್ಯೆಗಳು ಸಮ ಆಗಿರುತ್ತೆ ಅರವತ್ನಾಲ್ಕು ಎ ಇಂಟು ಬೀನ ಗುಣಿಸ್ತಾ ಇದ್ದೀವಿ ಹೇಳಿದ್ರೆ ಅದು ಮೈನಸ್ ಅರವತ್ತ್ನಾಲ್ಕು ಆಗಬೇಕು ಅಂತ ಹೇಳಿದ್ರೆ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಆದರೆ ಈ ಎರಡು ಸಂಖ್ಯೆಗಳ ಬೆಲೆ ಸಮ ಆಗಿರುತ್ತೆ ಅಂದರೆ ಎಂಟೆಂಟ್ಲಿ ಅರವತ್ತ ನಾಲ್ಕು ಆಗಿರ್ಲಿಕ್ಕೆ ಸಾಧ್ಯ ಸಮ ಆಗ್ಬೇಕು ಅಂತ ಹೇಳಿದ್ರೆ ಈಗ ಎಂಟೆಂಟ್ಲಿ ಅರವತ್ನಾಲ್ಕು ಬರ್ತಾ ಇದೆ ಮೈನಸ್ ಅರ್ವತ್ನಾಲ್ಕು ಆಗ್ಬೇಕು ಅಂತ ಹೇಳಿದ್ರೆ ಈ ಎರಡು ಸಂಖ್ಯೆಗಳಲ್ಲಿ ಒಂದರ ಒಂದು ಬೆಲೆ ಮೈನಸ್ ಎಂಟು ಆಗ್ಬೇಕಾಗತ್ತೆ ಆಗ ನಮಗೆ ಮೈನಸ್ ಅರವತ್ನಾಲ್ಕು ದೊರಕುತ್ತೆ ಇಲ್ಲಿ ನೋಡಿರ್ಬಹುದು ನೀವು ಎ ಮತ್ತು ಬಿ ಗಳ ಬೆಲೆ ಸಮ ಇದೆ ಆದ್ರೆ ಒಂದು ನೆಗೆಟಿವ್ ಆಗಿದೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ಅದು ನಮಗೆ ಯಾವ ಪ್ಯಾಟರ್ನ್ ಅನ್ನ ಕೊಡ್ತಾ ಇದೆ ಇಲ್ಲಿ ನೋಡಬಹುದು ನೀವು ಎಕ್ಸ್ ಪ್ಲಸ್ ಎ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎಂಟು ಒಂದು ಆಯಿತು ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದ್ರೆ ಬಿ ಬೆಲೆ ಮೈನಸ್ ಎಂಟು ಆಗಿರೋದ್ರಿಂದ ಎಕ್ಸ್ ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಈಗ ನೀವು ಇದನ್ನು ನೇರವಾಗಿಯೂ ಸಹ ಬರೆದ್ಕೊಳ್ಬೋದು ಇಲ್ಲಿ ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಅರವತ್ನಾಲ್ಕು ಯಾವ ರೂಪದಲ್ಲಿ ಇದೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಇದರ ಅಪವರ್ತನಗಳು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗಿದೆ ಇಲ್ಲಿ ಎಕ್ಸ್ ಎಕ್ಸ್ಕ್ವಯರ್ನ ನಾವು ಎ ಸ್ಕ್ವಯರ್ ಅಂತ ಅಂದ್ಕೊಂಡು ಅರವತ್ನಾಲ್ಕನ ಎಂಟು ಸ್ಕ್ವಯರ್ ಅಥವಾ ಬಿ ಸ್ಕ್ವಯರ್ ಅಂತ ಅಂದ್ಕೊಂಡ್ರೆ ಆಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದರ ಅಪವರ್ತನೆಗಳಾಗ್ತವೆ ಈಗ ನಾವು ಸುಲಭವಾಗಿ ಎಕ್ಸ್ಗೆ ಬೆಲೆಯನ್ನು ಕಂಡುಹಿಡೀಬಹುದಾಗಿರುತ್ತೆ ಎಕ್ಸ್ ಪ್ಲಸ್ ಎಂಟು ಈಕ್ವಲ್ಸ್ ಟು ಸೊನ್ನೆ ಅಥವಾ ಎಕ್ಸ್ ಮೈನಸ್ ಎಂಟು ಈಕ್ವಲ್ಸ್ ಟು ಸೊನ್ನೆ ಈಗ ಪ್ಲಸ್ ಎಂಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಮೈನಸ್ ಎಂಟನ್ನು ಎರಡೂ ಕಡೆ ಸೇರಿಸಿದ್ದೆ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಎಂಟು ಒಂದು ಬೆಲೆ ಆಯಿತು ಅದೇ ರೀತಿಯಲ್ಲಿ ಮೈನಸ್ ಎಂಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಪ್ಲಸ್ ಸೆಂಟ್ ಎರಡೂ ಕಡೆ ಸೇರಿಸ್ತೀನಿ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಪ್ಲಸ್ ಎಂಟು ಅನ್ನೋದು ಮತ್ತೊಂದು ಪರಿಹಾರ ಈ ಒಂದು ಸಮೀಕರಣಕ್ಕೆ ಆಗ್ತಾ ಇದೆ ಎಕ್ಸ್ ಈಕ್ವಲ್ಸ್ ಮೈನಸ್ ಎಂಟು ಎಕ್ಸ್ ಈಕ್ವಲ್ಸ್ ಪ್ಲಸ್ ಎಂಟು ಈ ಒಂದು ಸಮೀಕರಣದ ಪರಿಹಾರಗಳಾಗಿವೆ ನಾವು ನೇರವಾಗಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ನಾವು ನೇರವಾಗಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಪವರ್ತನಗಳಾಗಿ ಬರೆದುಕೊಂಡು ನಾವು ಎಕ್ಸ್ ನ ಬೆಲೆಯನ್ನ ಕಣ್ಣಿಡಿಬಹುದಾಗಿರುತ್ತೆ ನಾವೀಗ ಮತ್ತೊಂದಷ್ಟು ಉದಾಹರಣೆಗಳನ್ನ ನೋಡೋಣ ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಪ್ಲಸ್ ನೂರ ನಲ್ವತ್ತ ನಾಲ್ಕು ಈಕ್ವಲ್ಸ್ ಸೊನ್ನೆಗೆ ಸಮ ಈಗ ಈ ಒಂದು ವರ್ಗ ಸಮೀಕರಣದ ಬೆಲೆಗಳನ್ನು ಕಂಡುಹಿಡಬೇಕಾಗಿರುತ್ತೆ ಎಕ್ಸ್ಗೆ ಪರಿಹಾರವನ್ನು ಕಂಡುಹಿಡಬೇಕಾಗಿರುತ್ತೆ ನಾವು ಎರಡು ಸಂಖ್ಯೆಗಳ ಮೊತ್ತ ಮೈನಸ್ ಇಪ್ಪತ್ನಾಲ್ಕು ಮತ್ತು ಗುಣಲಬ್ಧ ನೂರ ನಲವತ್ತ್ನಾಲ್ಕು ಬರುವಂತೆ ನೂರ ನಲ್ವತ್ನಾಲ್ಕರ ಅಪವರ್ತನಗಳನ್ನು ಯೋಚನೆ ಮಾಡಬೇಕಾಗತ್ತೆ ಈಗ ನೂರ ನಲ್ವತ್ನಾಲ್ಕರ ಅಪವರ್ತನಗಳನ್ನು ಯೋಚನೆ ಮಾಡಿದ್ವಿ ಆ ಎರಡು ಸಂಖ್ಯೆಗಳು ಗುಣಲಬ್ಧ ಪ್ಲಸ್ ನೂರ ನಲ್ವತ್ನಾಲ್ಕು ಮತ್ತು ಮೊತ್ತ ಮೈನಸ್ ಇಪ್ಪತ್ನಾಲ್ಕು ಬರ್ತಿದೆ ಅಂದರೆ ಆ ಸಂಖ್ಯೆಗಳು ನಮಗೆ ಗೊತ್ತು ನೂರ ನಲ್ವತ್ನಾಲ್ಕು ಒಂದು ವರ್ಗ ಸಂಖ್ಯೆ ಆಗಿದೆ ಅದರ ವರ್ಗ ಮೂಲಗಳು ಹನ್ನೆರಡು ಹನ್ನೆರಡು ಇಂಟು ಹನ್ನೆರಡು ಅಂತ ಗುಣಿಸಿದ್ರೆ ನೂರ ನಲ್ವತ್ನಾಲ್ಕು ದೊರಕುತ್ತೆ ಹಾಗೆ ಹನ್ನೆರಡು ಮತ್ತು ಹನ್ನೆರಡನ್ನು ಸೇರಿಸಿದ್ರೆ ಇಪ್ಪತ್ನಾಲ್ಕು ದೊರಕುತ್ತೆ ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವ್ಯಾವು ಅಂತ ನಮಗೆ ಸುಲಭವಾಗಿ ದೊರಕ್ತಾ ಇದೆ ಹನ್ನೆರಡು ಇಂಟು ಹನ್ನೆರಡು ಪ್ಲಸ್ ನೂರ ನಲ್ವತ್ನಾಲ್ಕು ಆಯಿತು ಆದರೆ ಇಲ್ಲಿ ಮೈನಸ್ ಇಪ್ಪತ್ನಾಲ್ಕು ಬರಬೇಕಾಗಿರುತ್ತೆ ಹನ್ನೆರಡು ಪ್ಲಸ್ ಆಫ್ ಹನ್ನೆರಡು ಮೈನಸ್ ಇಪ್ಪತ್ನಾಲ್ಕು ಬರಬೇಕು ಆಗ ಈ ಹನ್ನೆರಡರ ಒಂದು ಚಿಹ್ನೆ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಆಯಿತು ಆಗ ನಮಗೆ ಮೈನಸ್ ಇಪ್ಪತ್ನಾಲ್ಕು ದೊರಕುತ್ತೆ ಹಾಗಾಗಿ ಗುಣಲಬ್ಧವೂ ಸಹ ಮೈನಸ್ ಹನ್ನೆರಡು ಇಂಟು ಮೈನಸ್ ಹನ್ನೆರಡು ಆಗ ನಮಗೆ ಪ್ಲಸ್ ನೂರ ನಲ್ವತ್ನಾಲ್ಕೆ ದೊರಕುತ್ತೆ ಈಗ ಈ ಎರಡೂ ಸಂಖ್ಯೆಗಳು ಒಂದೇ ಆಗಿದಾವೆ ಸಮ ಆಗಿದೆ ನಾವು ನೇರವಾಗಿ ಎಕ್ಸ್ಕ್ವೈರ್ನ ಕೋಫಿಷಿಯಂಟ್ ಹೊಂದಿರೋದ್ರಿಂದ ಅದರ ಅಪವರ್ತನಗಳನ್ನು ಈ ರೀತಿಯಾಗಿ ಬರೆದುಕೊಳ್ಬೋದಾಗಿದೆ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಹನ್ನೆರಡು ಎ ಜಾಗದಲ್ಲಿ ಮೈನಸ್ ಹನ್ನೆರಡು ಇದೆ ಇಂಟು ಎಕ್ಸ್ ಪ್ಲಸ್ ಬಿ ಬಿ ಜಾಗದಲ್ಲಿಯೂ ಮೈನಸ್ ಹನ್ನೆರಡೇ ಇರೋದ್ರಿಂದ ಎಕ್ಸ್ 12 ಹನ್ನೆರಡು 12 ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ಸ್ ಸೊನ್ನೆ ಆಯಿತು ಅಂದರೆ ಅರ್ಥ ಎಕ್ಸ್ ಮೈನಸ್ ಹನ್ನೆರಡು ಓಲ್ ಸ್ಕ್ವೇರ್ ಈಕ್ವಲ್ಸ್ ಸೊನ್ನೆ ನಾವು ಎಕ್ಸ್ 12 ಹನ್ನೆರಡನ್ನು ಪಡ್ಕೊಳ್ಳುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡ್ರೆ ವರ್ಗ ಮೂಲವನ್ನು ನಮಗೆ ಉಳಿತಾ ಇರುವಂಥದ್ದು ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ಸ್ ಸೊನ್ನೆ ಈಗ ಎಕ್ಸ್ ಗೆ ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿ ಪ್ಲಸ್ ಹನ್ನೆರಡನ್ನ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ದೊರಕ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಹನ್ನೆರಡು ಆಯಿತು ಅಂತಂದರೆ ಎಕ್ಸ್ ನ ಎರಡೂ ಬೆಲೆಗಳು ಪ್ಲಸ್ ಹನ್ನೆರಡು ಆಗಿದೆ ಹಾಗಾದರೆ ಇದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಸೂತ್ರದಲ್ಲಿದೆ ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ರೂಪದಲ್ಲಿ ಇದೆ ಈ ಒಂದು ಸೂತ್ರವನ್ನು ಸಹ ನಾವಿಲ್ಲಿ ಬಳಸ್ಬೋದಾಗಿರತ್ತೆ ಇನ್ನು ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋಣ ಅದು ಈ ರೀತಿಯಾಗಿ ಇದೆ ನಾಲ್ಕು ಎಕ್ಸ್ಕ್ವಯರ್ ಮೈನಸ್ ಇಪ್ಪತ್ತ ಐದು ಈಕ್ವಲ್ಸ್ ಸೊನ್ನೆ ನಾವಿಷ್ಟು ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಪರಿಹರಿಸಿರುವಂತಹ ಒಂದು ಆಧಾರದ ಮೇಲೆ ನಾವು ಇದು ನೋಡಿದ ತಕ್ಷಣ ನಮಗೆ ಇದ್ರ ಪ್ಯಾಟರ್ನ್ ಏನು ಅಂತ ಗೊತ್ತಾಗ್ತಾ ಇದೆ ಇದು ಯಾವ ಐಡೆಂಟಿಟಿನ ಹೋಲ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಅನ್ನ ಇದೆ ಇದರ ಅಪವರ್ತನಗಳು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗಿದೆ ಎ ಸ್ಕ್ವಯರ್ ಅಂದ್ರೆ ಇಲ್ಲಿ ನಾವು ಇದನ್ನ ನಾಲ್ಕು ಎಕ್ಸ್ ಸ್ಕ್ವಯರ್ನ ಈ ರೀತಿಯಾಗಿ ಬರೆದುಕೊಳ್ಬಹುದು ಎರಡು ಎಕ್ಸ್ ಓಲ್ ಸ್ಕ್ವೇಯರ್ ಇನ್ನು ಇಪ್ಪತ್ತೈದನ್ನು ನಾನು ಐದು ಸ್ಕ್ವೇರ್ ಅಂತ ಬರೆದುಕೊಂಡ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಝೀರೋ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರನ್ನು ಓಲ್ತಾ ಇದೆ ಇದರ ಒಂದು ಅಪವರ್ತನಗಳು ಫ್ಯಾಕ್ಟರ್ಸ್ ಎರಡು ಎಕ್ಸ್ ಪ್ಲಸ್ ಐದು ಎ ಪ್ಲಸ್ ಬಿ ಇಂಟು ಎರಡು ಎಕ್ಸ್ ಮೈನಸ್ ಐದು ಎ ಮೈನಸ್ ಬಿ ಈಕ್ವಲ್ಸ್ ಟು ಝೀರೋ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಐದರ್

ಮತ್ತೆ ನಾನು ಸಮೀಕರಣವನ್ನು ಎರಡರಿಂದ ಎರಡೂ ಬದಿಯಲ್ಲಿ ಭಾಗಿಸ್ತೇನೆ ಅಂತ ಹೇಳಿದ್ರೆ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ ಐದು ಬೈ ಎರಡು ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಇದು ಒಂದು ಪರಿಹಾರ ಆದರೆ ಮತ್ತೊಂದು ಪರಿಹಾರ ಇದೇ ರೀತಿಯಲ್ಲಿ ಪ್ಲಸ್ ಐದನ್ನು ನಾನು ಎರಡೂ ಕಡೆ ಸೇರಿಸಿದ್ರೆ ಮೈನಸ್ ಐದು ಪ್ಲಸ್ ಐದು ಕ್ಯಾನ್ಸಲ್ ಆಗಿ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಎರಡು ಎಕ್ಸ್ ಈಕ್ವಲ್ಸ್ ಪ್ಲಸ್ ಐದು ಆಯಿತು ನಾನು ಸಮೀಕರಣದ ಎರಡೂ ಬದಿಯನ್ನು ಎರಡರಿಂದ ಭಾಗಿಸಿದೆ ಅಂತ ಹೇಳಿದರೆ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಗಿ ನನಗೆ ಸಿಗ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಐದು ಬೈ ಎರಡು ಎಕ್ಸ್ ಈಕ್ವಲ್ಸ್ ಪ್ಲಸ್ ಐದು ಬೈ ಎರಡು ಎಕ್ಸ್ ಈಕ್ವಲ್ಸ್ ಮೈನಸ್ ಐದು ಬೈ ಎರಡು ಈ ಒಂದು ಸಮೀಕರಣದ ಪರಿಹಾರ ಆಗಿದೆ ನಾವು ಸಾಕಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ಅಪವರ್ತನಾ ವಿಧಾನದಿಂದ ಹೇಗೆ ವರ್ಗ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡೀಬಹುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ